ವಿದ್ಯಾರ್ಥಿಗಳ ವೇತನ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ವಿಜಯಪುರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಎಬಿವಿಪಿ ಕಾರ್ಯಕರ್ತರು ಗುರುವಾರ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನಾಕಾರರು ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಶಿಕ್ಷಣ ವೇತನ ಜಾರಿಗೆ ಮಾಡಬೇಕು, ಅಲ್ಲದೆ ಯುಯುಸಿಎಂಎಸ್ ತಂತ್ರಾಂಶವನ್ನು ಸರಿಪಡಿಸಿ ಫಲಿತಾಂಶ ಸರಿಪಡಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಎಲ್ಲರಿಗೂ ನಮಸ್ತೆ. ನಾವಿವತ್ತು ಕರ್ನಾಟಕ ರಾಜ್ಯದಾದ್ಯಂತ ಎಬಿವಿಪಿ ವಿದ್ಯಾರ್ಥಿಗಳ ಸಂಬಂಧ ಪ್ರತಿಭಟನೆಯನ್ನು ಮಾಡಿತ್ತು. ಈ ವಿದ್ಯಾರ್ಥಿಗಳ ಸಮಸ್ಯೆಗಳ ವಿರುದ್ಧ ನಾವೀಗ ಪ್ರತಿಭಟನೆಯನ್ನು ಮಾಡಿದ್ವಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ದೊರಕೇ ಇಲ್ಲ. ಬಹಳಷ್ಟು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಆದರೆ ನಮಗೆ ಈಗೀಗ ಒಂದು ಇಶ್ಯೂ ಕಂಡು ಬಂದಿತ್ತು. ಏನಂದ್ರೆ ಕಾರ್ಮಿಕ ಕಾರಣಕ್ಕೆ ಏನು ಬರ್ತದೆ, ವಿದ್ಯಾರ್ಥಿ ವೇತನ ಬಿಡುಗಡೆ ಆಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಬಂದಿತ್ತು. ಆದರೆ ಬಹುತೇಕ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿ ವೇತನ ದೊರಕೇ ಇಲ್ಲ. ಹಾಗಾದ್ರೆ ಎಲ್ಲ ಹಣ ಎಲ್ಲಿ ಹೋಯಿತು ಅನ್ನೋದು ನಮಗೆ ಬೇಕು. ಇದರಿಂದ ಏನೇ ಕುತಂತ್ರ ಇದ್ರೂ ಅದು ಎಲ್ಲ ಸರಿಪಡಿಸಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ನಾವೀಗ ಆಗ್ರಹ ಮಾಡ್ಲೇತೀವಿ. ಮನವಿ ಮಾಡಿ ಮಾಡಿ ನಮಗೂ ಸಾಕಾಗಿ ಹೋಗದ. ಈ ಸಲ ಆಗ್ರಹ ಮಾಡ್ಲೇತೀವಿ. ನಿಮಗೆ ಗೊತ್ತು, ವಿದ್ಯಾರ್ಥಿ ಪರಿಷತ್ ಹೋದ ಸಲ ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕಿತ್ತು ಅಂತ ಹೇಳಿ. ಈ ಸಲ ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಮೇಲೆ ವಿದ್ಯಾರ್ಥಿಗಳ ಸಮಸ್ಯೆ ಏನದ ಅದನ್ನ ಬಗೆಹರಿಸಲಿಲ್ಲ ಅಂತಂದ್ರೆ ನಾವು ಯಾರ ಮನೆಗೆ ಮುತ್ತಿಗೆ ಹಾಕ್ಲಿಕ್ಕಾದ್ರೂ ನಾವು ಹೇಸಂಗಿಲ್ಲ. ಆಮೇಲೆ ಇದಷ್ಟೇ ಅಲ್ಲದೆ ಈಗ ಹೊಸ ಎನ್ಇಪಿ ಜಾರಿಗೆ ಬಂದಾಗಿಂದ ಯುಯುಸಿಎಂಎಸ್ ಯೂನಿಫೈಡ್ ಯೂನಿವರ್ಸಿಟಿ ಅಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪ್ರತಿಯೊಂದನ್ನು ಆನ್ಲೈನ್ ಮುಖಾಂತರನೇ ರಿಜಿಸ್ಟ್ರೇಷನ್ ಹಿಡ್ಕೊಂಡು ಆಮೇಲೆ ಹಾಸ್ಟೆಲ್ ಎಂಟ್ರಿ ಹಿಡ್ಕೊಂಡು ಪ್ರತಿಯೊಂದನ್ನು ಇವನ್ ನಾವು ಪರ್ಸೆಂಟೇಜ್ ನಮ್ದು ಏನು ರಿಸಲ್ಟ್ ಆಗದ ಅದನ್ನು ನಾವು ಅಲ್ಲೇ ಚೆಕ್ ಮಾಡಬೇಕು ಅಂತ ಬಂದಿತ್ತು. ಆದರೆ ಎಷ್ಟು ಸಮಸ್ಯೆ ಆಗಿದೆ, ಪೋರ್ಟಲ್ ಓಪನ್ ಆಗ್ತಾ ಇಲ್ಲ. ಆಮೇಲೆ ಪೋರ್ಟಲ್ ಅವರು ರಿಜಿಸ್ಟರ್ ಮಾಡಿ ನಾವು ದುಡ್ಡು ಕಟ್ಟಿದಾಗ ಎರಡೆರಡು ಸಲ ದುಡ್ಡು ಕಟ್ ಆಗಿದ್ದು ನಾವು ಬೆಳಕಿಗೆ ಬಂದಿದ್ದು ನಾವು ನೋಡಿದ್ವಿ. ಹಿಂಗಾದ್ರೆ ವಿದ್ಯಾರ್ಥಿಗಳ ಸಮಸ್ಯೆನ ಪರಿಹರಿಸೋರು ಯಾರು? ಇದಕ್ಕಾಗಿ ಇವತ್ತು ವಿದ್ಯಾರ್ಥಿ ಪರಿಷತ್ ಏನ್ ಮಾಡ್ತು, ಕರ್ನಾಟಕದಾದ್ಯಂತ ಈ ಪ್ರತಿಭಟನೆಯನ್ನ ಮಾಡದ. ಹಿಂಗಾಗಿ ನಮಗ ನ್ಯಾಯ ಅನ್ಯಾಯ ಆಗ್ಯದಲ್ಲ, ಅದ ನ್ಯಾಯ ದೊರಕಿಸ್ಲೇಬೇಕು ಅಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸುರೇಖ ಕುಲಕರ್ಣಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ಎಬಿವಿಪಿ ವಿಜಯಪುರ. ಧನ್ಯವಾದ. ಇವತ್ತು ನಾವು ಎಲ್ಲ ವಿದ್ಯಾರ್ಥಿಗಳು ಕರ್ಕೊಂಡು ಎಷ್ಟೋ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿತ್ತಲ್ಲ ಸರ್, ಅದರ ಸಂಬಂಧ ನಾವು ಇಲ್ಲಿ ಹೋರಾಟ ಮಾಡಿದ್ವಿ ಸರ್. ಇಲ್ಲಿ ಡಿ ಸಿ ಅವರಿಗೆ ಮನವಿ ಕೊಟ್ವಿ. ಇದೆಲ್ಲ ನಮ್ಗೆ ಏನೇನು ತೊಂದರೆ ಆಗ್ಯದ, ವಿದ್ಯಾರ್ಥಿಗಳ ಸೌಲಭ್ಯ ಏನೇನು ಸಿಕ್ಕಿಲ್ಲ, ಅದೆಲ್ಲ ನಮ್ಗೆ ದೊರಕಿಸ್ಕೊಡ್ಬೇಕಾಗಿ ಅಂತ ಹೇಳಿ ನಾವಿಲ್ಲಿ ಒಂದು ವಿದ್ಯಾರ್ಥಿಗಳನ್ನ ಸೇರಿಸಿ ಬಹುತ್ ಪ್ರತಿಭಟನೆಯನ್ನ ಮಾಡಿದ್ವಿ ಸರ್. ಇವತ್ತು ಮುಂದಿನ ಬೇಡಿಕೆ ಏನಿದೆ ಮೇಡಮ್ ರಾಜ್ಯ ಸರ್ಕಾರದ ವತಿಯಿಂದ? ನಮ್ಮ ಬೇಡಿಕೆ ಏನಂದ್ರೆ ಸರ್, ವಿದ್ಯಾರ್ಥಿಗಳಿಗೆ ಏನೇನು ಸಮಸ್ಯೆ ಆಗಬೇಕು, ಈಗ ಸ್ಕಾಲರ್ಶಿಪ್ ಸಮಸ್ಯೆ ಈಗ ಇಂಪಾರ್ಟೆಂಟ್, ಈಗ ಬಡವರಿಗೆ ಅದೇ ಇಂಪಾರ್ಟೆಂಟ್ ಸರ್. ಹಿಂಗಾಗಿ ನಾವು ಅದನ್ನ ಬಿಡುಗಡೆ ಮಾಡಿಸ್ಬೇಕು ಅಂತ ಹೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಸರ್. ರೇಖಾ ಮಾಳಿ ಅಂತೇಳಿ ಇವತ್ತಿನ ದಿನ ನಾವು ಹೋರಾಟ ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ವಿದ್ಯಾರ್ಥಿ ವೇತನ ಸಿಗ್ಬೇಕು. ರಾಜ್ಯ ಸರ್ಕಾರದವ್ರು ಏನ್ ಮಾಡ್ಲಿಕ್ಕತ್ತಾರ, ಆನ್ಲೈನ್ ದಾಗ ವಿದ್ಯಾರ್ಥಿ ವೇತನ ಬಂದೈತಿ ಅಂತ ತೋರಿಸ್ತಾರೆ. 90% ಸ್ಟೂಡೆಂಟ್ಸ್ಗೆ ಯಾರಿಗೂ ವಿದ್ಯಾರ್ಥಿ ವೇತನ ಬಂದಿಲ್ಲ, ಅದು ಅಮೌಂಟ್ ಬಂದೈತಿ ಅಂತೇಳಿ ವಿದ್ಯಾರ್ಥಿ ಹೆಸರಲ್ಲಿ ರಾಜ್ಯ ಸರ್ಕಾರ ತಿನ್ಲಿಕ್ಕತ್ತಾರ. ಈ ರಾಜ್ಯ ಸರ್ಕಾರ ಏನ್ ಮಾಡ್ಲಿಕ್ಕತ್ತಾರ, ಇದು ಕಳ್ಳತನ ಕೆಲಸ ಮಾಡ್ಲಿಕ್ಕತ್ತಾರ. ಇದು ವಿದ್ಯಾರ್ಥಿಗಳಿಗೆ ಎಲ್ಲಿ ತನಕ ಗೆಲುವು ಸಿಗುದಿಲ್ಲ ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ. ಇವತ್ತಿನ ದಿನ ನಾವು ಮಾಡಿದ್ದೇನೆ, ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಮ್ಯಾಗೆ ಶಿಕ್ಷಣ ಪಡೀಲಿಕ್ಕತ್ತಾರ. ಅಂತಹ ವಿದ್ಯಾರ್ಥಿ ಜೀವನ ಹಾಳು ಮಾಡ್ಯಾರ ಅಂತ ಹೇಳ್ಬೇಕಾದ್ರೆ ಅದು ರಾಜ್ಯ ಸರ್ಕಾರದವರೇ ಮಾಡ್ಯಾರ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಹಾಳು ಮಾಡಿ ಇವರು ರಾಜ್ಯ ಉದ್ದಾರ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನಿಸ್ತದೆ ನನ್ನ ಪ್ರಕಾರ. ವಿದ್ಯಾರ್ಥಿಗಳಿಗೆ ಬಂದಂತ ಸ್ಕಾಲರ್ಶಿಪ್ ತಾವು ತಗೊಂಡು ವಿದ್ಯಾರ್ಥಿ ಜೀವನ ಹಾಳು ಮಾಡ್ತಾರಂತೆ. ಮತ್ತೆ ಅಷ್ಟಕ್ಕೂ ಆನ್ಲೈನ್ ದಾಗ ತೋರಿಸ್ತಾರೆ ವಿದ್ಯಾರ್ಥಿ ವೇತನ ಬಂದೈತಿ ಅಂತ ಹೇಳ್ತಾರೆ. ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳು ಅನುಭವಿಸುವಂತ ಕಷ್ಟವನ್ನು ನೋಡಿ ನಾವು ಮೀರಿ ಸದ್ಯಕ್ಕೆ ಮಾಡುವಂತ ಸ್ಟ್ರೈಕ್ ಇದು. ಇದು ಎಲ್ಲಿವರೆಗೂ ಗೆಲುವು ಸಿಗ್ತದಲ್ಲ, ಗೆಲುವು ಸಿಕ್ಕ ನಂತರ ನಾವು ಬಿಡ್ತೀವಿ. ಗೆಲುವು ಸಿಗ್ಲಿಲ್ಲ ಅಂದ್ರೆ ಇದು ಹೋರಾಟ ಕಂಟಿನ್ಯೂ ಆಗಿರ್ತದೆ ಅಂತ ಹೇಳ್ತೀನಿ. 2 ವರ್ಷ ಆಯ್ತು ಬಂದಿಲ್ರಿ. ಈಗ ಮನವಿ ಕೊಟ್ಟಂತೂ ಸಾಕಾಗಿ ಲಾಸ್ಟಿಗೆ ಹೋರಾಟಕ್ಕೆ ಬಂದೈತ್ರಿ. ರಾಜ್ಯ ಸರ್ಕಾರದ ಬೇಡಿಕೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಬರ್ಲೇಬೇಕ್ರಿ. ಅದು ಸ್ಕಾಲರ್ಶಿಪ್ ಬರ್ಲಿಲ್ಲ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಮನೆಗೆ ನಾವು ಕಲ್ಲು ಹೊಡಿತೀವಿ ಅಷ್ಟೇ, ಮತ್ತೇನ್ ಮಾಡುದ್ರಿ. ರೇಖಾ ಮಾಳಿ, ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೊಂಡು ಬಂದೀವಿ, ಬಟ್ ಇಲ್ಲಿ ತನಕ ನಮಗೆ ಸ್ಕಾಲರ್ಶಿಪ್ ಅಂತೂ ಬಂದಿಲ್ಲ. ಭಾಳ ಆದ್ರೆ ಎಷ್ಟು ಭಾಳ ಆದ್ರೆ ಒಂದು ಹಾಫ್ ಜನಕ್ಕಷ್ಟೇ ಬಂದದ. 90% ಆಫ್ ಸ್ಟೂಡೆಂಟ್ಸ್ಗೆ ಯಾರಿಗೂ ಬಂದಿಲ್ಲ. ಸೊ ಪ್ಲೀಸ್ ಇದನ್ನೆಲ್ಲ ಕ್ಲಿಯರ್ ಮಾಡ್ರಿ ಅಂತ ಕೇಳ್ಕೋತೀವಿ. ವೈಷ್ಣವಿ ಅಂತ ಹೇಳಿ. ಈ ಕೂಡಲೇ ಬಿಡುಗಡೆ ಮಾಡುವಂತೆ ಹಾಗೂ ಯುಯುಸಿಎಂಎಸ್ ತಂತ್ರಾಂಶವನ್ನು ಸರಿಪಡಿಸಿ ಫಲಿತಾಂಶವನ್ನು ಪ್ರಕಟಿಸುವ ಕುರಿತು ಲಕ್ಷಾಂತರ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಪ್ರತಿ ವರ್ಷ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿ ತಮ್ಮ ಶಿಕ್ಷಣಕ್ಕೆ ವಿದ್ಯಾರ್ಥಿ ವೇತನದಿಂದ ಬರುವ ಹಣವನ್ನು ಪೂರಕವಾಗಿ ಬಳಸಿಕೊಳ್ಳುತ್ತಿದ್ದರು. ಆದರೆ ಈ ಬಾರಿ ವಿದ್ಯಾರ್ಥಿ
ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಈ ತಂತ್ರಾಂಶದಲ್ಲಿ ವಿದ್ಯಾರ್ಥಿ ವೇತನ ಬಿಡುಗಡೆ ಆಗಿರುವುದಾಗಿ ನಮೂದಿಸಲಾಗಿದೆ ಆದರೆ ಬಹುತೇಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ದೊರೆತಿಲ್ಲದಿರುವುದು ಈ ಕೂಡಲೇ ಸರ್ಕಾರವು ಈ ವಿಷಯದ ಕುರಿತು ಗಮನವನ್ನು ಹರಿಸಿ ವಿದ್ಯಾರ್ಥಿಗಳಿಗೆ ನೀಡಬೇಕಾದ ವಿದ್ಯಾರ್ಥಿ ವೇತನದ ಹಣವನ್ನು ಬಿಡುಗಡೆಗೊಳಿಸಬೇಕಾಗಿ ಹಾಗೂ ವಿದ್ಯಾರ್ಥಿ ವೇತನದಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆಯ ಸೂಕ್ತ ತನಿಖೆ ನಡೆಸುವಂತೆ ಅಖಿಲ ಭಾರತಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತಿದೆ ಎನ್ಇಪಿ ಜಾರಿಗೆಯಾದ ನಂತರ ಎಲ್ಲಾ ವಿಶ್ವವಿದ್ಯಾಲಯಗಳು ಯುಯುಸಿಎಂಎಸ್ ತಂತ್ರಾಂಶವನ್ನು ಬಳಸಿ ದಾಖಲಾತಿಯಿಂದ ಫಲಿತಾಂಶದವರೆಗೆ ಎಲ್ಲಾ ರೀತಿಯ ಮಾಹಿತಿಗಳನ್ನು ಇದರ ಮೂಲಕವೇ ನಮೂದಿಸಬೇಕಾಗಿದೆ ಆದರೆ ಈ ತಂತ್ರಾಂಶದಲ್ಲಿರುವ ಕೆಲವು ಸಮಸ್ಯೆಗಳಿಂದಾಗಿ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲು ಬೇರೆ ಕಾಲೇಜಿಗೆ ವರ್ಗಾವಣೆ ಪಡೆಯಲು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಲು ತೊಂದರೆಯುಂಟಾಗಿದೆ ವಿಶ್ವವಿದ್ಯಾಲಯಗಳು ಸರಿಯಾದ ರೀತಿಯಲ್ಲಿ ಫಲಿತಾಂಶವನ್ನು ನೀಡದೇ ಇರುವುದರಿಂದ ಹಲವಾರು ರೀತಿಯ ಸಮಸ್ಯೆಗಳನ್ನು ವಿದ್ಯಾರ್ಥಿ ಸಮೂಹ ಎದುರಿಸುತ್ತಿದ್ದು ಈ ಕೂಡಲೇ ಅವುಗಳನ್ನು ಬಗೆಹರಿಸುವಂತೆ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತಿದೆ ಧನ್ಯವಾದಗಳು ಒಳ್ಳೆ ಸುದ್ದಿಗಾಗಿ ನೋಡ್ತಾ ಇರ್ರಿ ಎ9 ನ್ಯೂಸ್ ಬಿಜಾಪುರ್.